ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮ್ಮ ಹೆಸರು ರಾಜಪ್ಪ ಅಂತ. ಏನಾಗಿದ್ರಿ? ನಾವು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ಊರಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಇದುವರೆಗೆ? ಏನು, ಎಮ್ ಎಲ್ ಎ ಅವ್ರು ಬಂದ್ಮೇಲೆ ನಮ್ಮ ಎಂ ಟಿ ಪಿ ನಾಗರಾಜ್ ಅವರು ಒಂದು 4 ಕೊಳವೆ ಬಾವಿ ಹಾಕ್ಸವ್ರೆ, ಕಾಂಕ್ರೀಟ್ ರೋಡು, ಊರಲ್ಲೇ ಬೀದಿ ದೀಪಗಳು ಎಲ್ಲ ನಮ್ಮ ಎಂ ಟಿ ಪಿ ನಾಗರಾಜ್ ಬಂದ್ಮೇಲೆ ಸ್ವಲ್ಪ ಎಲ್ಲ ಅಭಿವೃದ್ಧಿ ಆಗಿರೋದು. ಇನ್ನೇನಾದ್ರು ಬ್ಯಾಲೆನ್ಸ್ ಇದೆ ಊರಲ್ಲಿ? ಬ್ಯಾಲೆನ್ಸ್ ಅಂದ್ರೆ ಇವಾಗ ಚರಂಡಿ ಇವು ಸ್ವಲ್ಪ ಇದ್ವು, ಅವು ಹೋಗಿ ಹೇಳ್ದೆ ಹಿಂಗೆ ಚರಂಡಿ ಮಾಡಿಸ್ಬೇಕಣ ಅಂತಂದ್ರೆ ಅವರು ಹಂಗೆ ಇಂಜಿನಿಯರ್ನ ಕಳಿಸಿದ್ರು, ಎಸ್ಟಿಮೇಟ್ ಎಲ್ಲ ಮಾಡಿಸ್ಕೊಂಡೋಗವ್ರೆ, ಮಾಡಿಸ್ಕೊಂಡೆ ಮಾಡಿಸ್ತೀನಿ ಅಂತ ಹೇಳವ್ರೆ. ಇನ್ನು ಮುಂದೆ ಅವ್ರಕ್ಕ ಸಚಿವ ಸ್ಥಾನ ಕೊಟ್ಟರೆ ಇನ್ನ ಅವು ಇದ್ದಿದ್ದು ಅಭಿವೃದ್ಧಿ ಮಾಡ್ತಾರ. ನಮ್ಮ ಎಮ್ ಎಲ್ ಎ ಅವ್ರು ಕೊಡಲೇ ಇಲ್ಲ, ಅವಾಗೆ ಮೊದಲೇ ಕೊಡ್ಬೇಕಾಯ್ತು. ನಮ್ಮ ಸಿದ್ದರಾಮಣ್ಣ ನಾನಿರೋವರೆಗೂ ನಿಮ್ಗೇನು ನಾವೆಲ್ಲ ನಾನೇ ನಿಮ್ಗೆಲ್ಲ ಎಮ್ ಎಲ್ ಎ ಸಚಿವರು ಎಲ್ಲ ಅಂತ ಮುಂದೆ ತಿಳ್ಕೊಂಬಂದ್ಬಿಟ್ರು. ಈ ಸರಿ ಅಂತೂ 100% ಕೊಟ್ಟೇ ಕೊಡ್ತೀನಿ ಅಂತ ಹೊಸಕೋಟೆಯಲ್ಲೆಲ್ಲ 1000 ಜನ ಸೇರಿದಾಗೆ ಹೇಳಿದರು. ಹೇಳಿದ್ರು ಇವಾಗ ಯಾಕೋ ಸ್ವಲ್ಪ ಅವರು ಕೈ ಬಿಟ್ಬಿಟ್ರೋ ನಮ್ಗಂತೂ ಅದೇನು ಗೊತ್ತಿಲ್ಲ, ಕೈ ಬಿಟ್ಟವರು ಏನೋ ನಮಗಂತೂ ಹಂಗನ್ಸ್ತದ. ಅಯ್ಯಪ್ಪನಿಗೂ ಸ್ವಲ್ಪ ಈ ಫೋರ್ಸ್ ಮಾಡಿದರೆ ಕೊಟ್ಬಿಡೋರೇನೋ, ಇವಾಗ ನೆಕ್ಸ್ಟ್ ಕೊಡ್ತೀರಿ 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 ಅಂತಂದೆ ಎಲ್ಲ ಮುಂದಕ್ಕೆ ಹೋಗ್ಬಿಟ್ಟೈತೆ. ಅದರಿಂದ ಈ ಸರಿ ಏನಾರ ಸ್ವಲ್ಪ ದೇವ್ರು ಒಳ್ಳೇದು ಮಾಡಿ ನಮ್ಮ ಎಮ್ ಎಲ್ ಎ ಅವ್ರ ಸಚಿವ ಸ್ಥಾನ ಕೊಟ್ಬಿಟ್ರೆ ಒಳ್ಳೆ ಹೆಚ್ಚಿನ ಅಭಿವೃದ್ಧಿಗಳು ಆಗ್ತದೆ, ತಾಲೂಕಲ್ಲಿ ಅಭಿವೃದ್ಧಿ ಆಗ್ತದ. ಹೆಸರು ಮುನಿಕೃಷ್ಣಪ್ಪ ಅಂತ. ಏನಾಗಿದ್ರಿ ನೀವು? ನಾವು ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ರೆ. ಎಷ್ಟು ವರ್ಷದಿಂದ ಇದ್ರಿ? ನಾವು 20 ವರ್ಷದಿಂದ ಇದ್ದೀವಿ. ಎಷ್ಟು ಸಾರಿ ಗೆದ್ದಿದ್ರಿ? ನಾವು 4 ಬಾರಿ. ನಾಲ್ಕು ಬಾರಿ ನೀವು ಏನೆಲ್ಲ ಅಭಿವೃದ್ಧಿ ಮಾಡಿದ್ರಿ ಊರಲ್ಲಿ? ನಾವು ಊರಲ್ಲಿ ಮೂರು ಸಾರಿ. ಮೂರು ಸಾರಿ ಗೆದ್ದಿದ್ರಾ? ಮೂರು ಸಾರಿ. ಅಭಿವೃದ್ಧಿಗಳು ಏನು ಮಾಡಿದ್ರಿ? ಅಭಿವೃದ್ಧಿ ನಾವು ಇದೆ ನರೇಗಾದಾಗ ರಸ್ತೆ, ನೀರಿನ ವ್ಯವಸ್ಥೆ, ನಮ್ಮ ಎಮ್ ಎಲ್ ಎ ಅವರು ಎಂ ಟಿ ಬಿ ನಾಗರಾಜ್ ಅವರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿಕೊಂಡು ಒಳ್ಳೆ ನೀರು ಅನುಕೂಲ ಇದೆ ಊರಲ್ಲಿ. ಚರಂಡಿ ಕಿಲಿನು, ಲೈಟು, ಬೀದಿ ದೀಪ ಇಂಥವೆಲ್ಲ ಮಾಡಿಕೊಡ್ತಾರೆ. ಇನ್ನು ಏನೇನು ಅಭಿವೃದ್ಧಿಗಳಾಗಿದೆ ಹೇಳಿ, ಎಲ್ಲ ಇವ್ರವಾಗಿ ಹೇಳಿ. ಇವ್ರವಾಗಿ ಅಂದ್ರೆ ಅದೇ ಬೋರು ನೀರಿಂದ ಜಾಸ್ತಿ ಅನನುಕೂಲ ಆಗಿ 5 ಬೋರ್ ಹಾಕ್ಸ್ಕೊಟ್ರು ನಮ್ಮ ಎಮ್ ಎಲ್ ಎ ಅವರು. ಈ ಥರ ಎಲ್ಲ ಮಾಡಿ ಒಳ್ಳೆ ಅನುಕೂಲವಾಗಿ ಚೆನ್ನಾಗಿದೆ ಊರು, ಮನೆಗಳು. ಇನ್ನೂ 3 ವರ್ಷ, ಇನ್ನೂ 2 ವರ್ಷ ಇದೆಯಲ್ಲ ಬ್ಯಾಲೆನ್ಸು, ಇನ್ನೂ ಏನೆಲ್ಲ ಅಭಿವೃದ್ಧಿ ಮಾಡ್ಬೇಕಂತಿದ್ದೀವಿ? ಇನ್ನೂ ಅಭಿವೃದ್ಧಿ ಅಂದರೆ ಊರಲ್ಲಿ ಚರಂಡಿ, ಆ ರಸ್ತೆಗಳು ಇವೆಲ್ಲ ಮಾಡ್ಬೇಕು ಅಂತ. ಇನ್ನೆಷ್ಟು ಬ್ಯಾಲೆನ್ಸ್ ಇದೆ ಕೆಲಸ? ಇನ್ನೂ ಇದೆ, ಮಾಡ್ತಾ ಇದ್ರೆ ಊರಲ್ಲಿ ಮುಗಿಯಲ್ಲ ಬಿಡು, ಸಾಮಾನ್ಯವಾಗಿ ಇದೇ ಇರ್ತದ. ಹೆಸರು ಚಿಪ್ಪಿಳ್ಳಪ್ಪ ಅಂತ. ಏನಾಗಿದ್ರಿ? ಗ್ರಾಮ ಪಂಚಾಯತಿ ಸದಸ್ಯನ. ಯಾವ ಊರು? ಸಿಟಿ ಗೊಲ್ಲಹಳ್ಳಿ. ಎಷ್ಟು ವರ್ಷ ಆಯಿತು? ನಾವು ಇವಾಗ ಆಗಿ ಇನ್ನೇನು 3 ವರ್ಷ ಆತ ಬಂತು. 3 ವರ್ಷಗಳಲ್ಲಿ ಅಭಿವೃದ್ಧಿಗಳೆಲ್ಲ ಏನು ಮಾಡಿದ್ರಿ ನಿಮ್ಮೂರಲ್ಲಿ? ಮಾಡಿದ್ದೀರಿ, ಬೇಜಾನು ಮಾಡಿದ್ದೀರಿ. ಅದು ಇವರು ಹೇಳಿ, ಇದು ದೀಪ, ಇದು ಲೈಟಿಂಗ್ಸು, ಮತ್ತು ಚರಂಡಿ ಕ್ಲೀನಿಂಗು, ಕಾಂಕ್ರೀಟ್ ರೋಡು, ಮತ್ತು ಓವರ್ ಟ್ಯಾಂಕು, ಪೈಪ್ ಲೈನು, ಮತ್ತು ಇದು ಒಂದು ಬೋರು. ಆಮೇಲೆ ಹೆಚ್ಚಿನ ಅನುದಾನ ಅಂದರೆ ಕೊಟ್ಟವ್ರೆ ಎಮ್ ಎಲ್ ಎ ಅವರು, ಇಲ್ಲ ಅಂತಂದು ಹೇಳೋಕೆ ಅದು ಸಾಧ್ಯ ಇಲ್ಲ. ಇನ್ನೂ ಸ್ವಲ್ಪ ಕಾಂಕ್ರೀಟ್ ರೋಡ್ ಮಾಡಬೇಕು. ಆದರೂ ಮನೆ ಹೋಗಿ ಕೇಳಿದ ತಕ್ಷಣ ಆಯಿತು ಮಾಡಿಸೋಣ ಅಂತಂದು ಭರವಸೆ ಕೊಟ್ಟವ್ರೆ. ಅದು ಬೇಜಾನು ಮಾಡ್ತಾವ್ರೆ, ಇಲ್ಲ ಅಂತಂದಲ್ಲ. ಬಂದಾಗಲಿಕ್ಕೆ ಏನು ತೊಂದರೆ ಇಲ್ಲ, ಕುಡಿಯೋ ನೀರಾಗಲಿ ಯಾವುದೇ ಆಗಲಿ ಏನು ತೊಂದರೆ ಇಲ್ಲ, ಚೆನ್ನಾಗಿ ಮಾಡ್ತಾವ್ರೆ ಎಮ್ ಎಲ್ ಎ ಅವರು. ಅದಕ್ಕೇನು ಲೋಪ ದೋಷ ಏನೂ ಇಲ್ಲ, ಚೆನ್ನಾಗಿ ಮಾಡ್ತಾವ್ರೆ. ಏನು ಅದು ಸುಮಾರು ದಿವಸದಿಂದ ಒಂದು ತೊಂದರೆ ಇತ್ತು ನಮ್ಮೂರ್ಗೆ, ಕುಡಿಯೋ ನೀರಿರಲಿಲ್ಲ. ಮೇನ್ ಇಂಪಾರ್ಟೆಂಟ್ ಅದೊಂದು ಮಾಡ್ಯಾರೆ ಎಮ್ ಎಲ್ ಎ ಅವರು, ಓವರ್ ಟ್ಯಾಂಕು, ಪೈಪ್ ಲೈನು, ಮತ್ತು ಎಲ್ಲ ಕಾಂಕ್ರೀಟ್ ರೋಡ್ಗಳನ್ನು ಮಾಡ್ಯಾರೆ. ಬಟ್ ಇನ್ನೂ ಸ್ವಲ್ಪ ಮಾಡಬೇಕು, ಮಾಡ್ತೀನಿ ಅಂತಂದು ಹೇಳಿದ್ರೆ ಆ ಭರವಸೆ ಎಷ್ಟಿದೆ ಬ್ಯಾಲೆನ್ಸ್ ಕಲ್ಸ್ಕೊಳ್ಳಿ. ಇನ್ನೊಂದು ಅಮ್ಮಮ್ಮ ಅಂದರೆ ಇನ್ನೊಂದು ಒಂದು 15 ಲಕ್ಷ ರೂಪಾಯಿ ಕೆಲಸ ಹಾಕಿದ್ರೆ ಎಲ್ಲ ಪೂರ್ಣ ಆಗುತ್ತೆ, ಎಲ್ಲ ಪೂರ್ಣ ಆಗ್ತದೆ, ಏನು ತೊಂದರೆ ಏನಿಲ್ಲ. ಬೇರೆ ಇನ್ನೇನು ಕೆಲಸ ಇರೋದಿಲ್ಲ? ಬೇರೆ ಇನ್ನೇನು ಕೆಲಸ ಇಲ್ಲ. ಆಮೇಲೆ ಬಡವ್ರ ಬಗ್ಗೆ ಒಂದು ಸ್ವಲ್ಪ ಸೈಟ್ಗಳು ಕೊಡ್ತೀನಿ ಅಂತಂದು ಹೇಳ್ತಾವ್ರೆ, ಅದು ಜಾಗ ಗುರುತಿಸ್ತಾವ್ರೆ. ಆ ಜಾಗ ಆಗಿದ ತಕ್ಷಣ ಸೈಟ್ಗಳನ್ನು ಕೊಡ್ತೀನಿ ಅಂತಂದು ಹೇಳವ್ರೆ ಎಮ್ ಎಲ್ ಎ ಅವರು. ಅದೇನು ಇದಿಲ್ಲ, ಮಾಡ್ತಾರೆ, ಬೇಜಾರು ಮಾಡ್ಯಾರೆ.
ಇನ್ನೂ ಮಾಡ್ತೀನಿ ಅಂತಂದು ಭರವಸೆ ಕೊಟ್ಟವ್ರೆ, ಅದೇನು ತಪ್ಪೇನಿಲ್ಲ. ರಮೇಶ್ ಏನಾಗಿದ್ರಿ? ಶಿವನಾಪುರ ಕಾಂಗ್ರೆಸ್ ಯುವ ಮುಖಂಡ. ನಾವು ಕಾಂಗ್ರೆಸ್ ಯುವ ಮುಖಂಡರಾಗಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ರಿ ನೀವು? ನಾಗರಾಜಣ್ಣವರು ಶಾಸಕರಾದ ನಂತರ ಸುಮಾರು 2-3 ಕೋಟಿ ರೂಪಾಯಿಗಳು ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿದ್ದಾರೆ, ಮತ್ತು ಹೈಸ್ಕೂಲ್ ಕಟ್ಟಡವನ್ನು ಕಟ್ಸ್ಕೊಟ್ಟಿದ್ದಾರೆ, 3 ಅಂತಸ್ತಿನ ಕಟ್ಟಡವನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಶಿವನಾಪುರದಲ್ಲಿ ಪ್ರತಿ ಒಂದು ವಾರ್ಡ್ಗಳಲ್ಲೂ ಕಾಂಕ್ರೀಟ್ ರಸ್ತೆಗಳನ್ನು ಹಾಕ್ಸಿದ್ದಾರೆ. ಸುಮಾರು ಒಂದು 8 ಬೋರ್ವೆಲ್ಗಳನ್ನು ಕೊರ್ಸ್ಕೊಟ್ಟಿದ್ದಾರೆ. ಶಾಲೆಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಶಾಲೆಗೆ ಬೇಕಾಗಿರ್ತಕ್ಕಂಥ ಶುದ್ಧ ನೀರು ಕುಡಿಯುವ ಘಟಕ ಶಿವನಾಪುರ ಗ್ರಾಮಕ್ಕೆ ಹಾಗೂ ಶಿವನಾಪುರ ಪ್ರೌಢಶಾಲೆಗೆ